ವಿಚಾರ ಮಾಡಿದ್ದಾರೆ, ಆಮೇಲೆ ಮಾಡಿದ್ದೀವಿ, ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ. ಇದೊಂದು 6 ತಿಂಗಳು 8 ತಿಂಗಳ ಹಿಂದೆನೇ ರಿಲೀಸ್ ಆಗಬೇಕಾಗಿತ್ತು, ಯಾಕೋ ಕಾಲಗಳೆಲ್ಲ ಸರಿಯಾಗಿ ಬರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹೋಯ್ತು ಸಿನಿಮಾ. ಸೊ ಈ ವರ್ಷಕ್ಕೆ ಬಂದಿದೆ, ಇನ್ನೊಂದು 1 ತಿಂಗಳೊಳಗೆ ರಿಲೀಸ್ ಆಗುತ್ತೆ, ನಂದು 1 ತಿಂಗಳು 23 ದಿನದಲ್ಲಿ. ಒಳ್ಳೆ ಪ್ರಯತ್ನ, ಮೊದಲನೇ ಸಿನಿಮಾ ನೋಡಿದರೆ, ಮೊದಲನೇ ಸಿನಿಮಾ ನೀವೆಲ್ಲ ಕೂಡ ನೋಡಿದ್ದೀರಾ, ಅದಕ್ಕೆ ಒಳ್ಳೆ ಸಕ್ಸಸ್ ಕೂಡ ಮಾಡಿದ್ದೀರ. ಹಾಗಾಗಿ ಮಾಯಾಬಜಾರು ಎಲ್ರಿಗೂ ಇಷ್ಟ ಆಗುತ್ತೆ, ಆ್ಯಂಡ್ ಈ ಪಿಕ್ಚರ್ನು ಅದೇ ಥರ ಒಂದು ಒಳ್ಳೆ ಹಿಟ್ ಆಗುತ್ತೆ, ಈ ಸಿನಿಮಾನು ಬೇರೆ ಭಾಷೆಯಲ್ಲಿ ಹೋಗಿ ರೀಮೇಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅದು. ಹಾಂ, ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ನ ಬಿಟ್ಕೊಡೋಲ್ಲ. 100% ಆ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ನಿಜ ಹೇಳಬೇಕು, ಐ ಮೀನ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ರಾಧಾ ತುಂಬ ಒಳ್ಳೆ ಟೆಕ್ನಿಷಿಯನ್, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್. ಇನ್ಫ್ಯಾಕ್ಟ್ ನನಗೂ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಇಷ್ಟ ಇದೆ, ಇನ್ ಫ್ಯೂಚರಲ್ಲಿ ಅದು ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಸೊ ಹಾಗಾಗಿ ವೆರಿ ಗುಡ್ ಫಿಲ್ಮ್, ಡಿಫ್ರೆಂಟ್ ಫಿಲ್ಮ್, ಹ್ಯೂಮರಸ್ ಫಿಲ್ಮ್. ನಾನು ಹೇಳ್ದಂಗೆ ಒಂದು ಸಿನಿಮಾ ಆದಾಗ ಇದು ಒಂದು ವರ್ಗಕ್ಕೆ, ಕ್ಲಾಸ್ ವರ್ಗಕ್ಕೆ, ಮಾಸ್ ವರ್ಗಕ್ಕಲ್ಲ, ಈ ವರ್ಗಕ್ಕೆ ಆ ವರ್ಗಕ್ಕೆ ಅಂತ. ಇದೊಂದು ಒಳ್ಳೆ ಸಿನಿಮಾ, ಇದೊಂದು ಒಳ್ಳೆ ಕನ್ನಡ ಸಿನಿಮಾ. ಸೊ ಹಾಗಾಗಿ ಇದು ನಮಗೋಸ್ಕರ ಮಾಡಿರುವಂಥ ಸಿನಿಮಾ. ಹಾಂ, ನನಗೆ ಫ್ರಾಂಕ್ಲಿ ಸ್ಪೀಕಿಂಗ್ ಹಂಗೆ ರಾಧಾಕೃಷ್ಣ ಬಂದು ಕತೆ ಹೇಳಿದಾಗ ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಬಂದು ಇದರಲ್ಲಿರುವಂಥ ಒಂದು ಹ್ಯೂಮರ್ ಹಾಗೂ ಇಡೀ ಒಂದು 2.5 ಗಂಟೆ ಕರ್ಕೊಂಡು ಹೋಗುವಂಥ ಒಂದು ಕತೆ ತುಂಬ ಚೆನ್ನಾಗಿದೆ ಅಂತ ನಮಗನ್ಸುತ್ತೆ. ಅಫ್ಕೋರ್ಸ್, ಹಾಂ ಹಾಂ ಹಾಂ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಯಾರದೇ ಸಿನಿಮಾ ನೋಡಬೇಕಾಗಲಿ, ಕತೆ ಕೇಳಬೇಕಾಗಲಿ, ನನ್ನ ಸಿನಿಮಾ ಬಿಟ್ಟು ಬೇರೆಯವ್ರು ನೋಡಿದಾಗ ನಾನೊಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾ ನೋಡೋದು. ಸೊ ಹಾಗಾಗಿ ಕನ್ನಡದಲ್ಲಿ ಯಾರೇ ಮಾಡಿದಂಥ ಸಿನಿಮಾ ಕ್ವಾಲಿಟಿ ಮತ್ತು ನೋಡೋಕೆ ಚೆನ್ನಾಗಿದೆ ಅಂದಮೇಲೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ನಾನೊಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾ ನೋಡೋದು. ಸೊ ಆಗ ಕತೆ ಕೇಳಬೇಕಾದ್ರೂ ಅಷ್ಟೇ ಆಚೆ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗೆ ಕೇಳೋದು. ಹಾಂ, ಸುಮ್ಮನೆ ಒಂದು ಥ್ರಿಲ್ಲಿಗಿರಲಿ ಅಂತ ಹೇಳಿ ಮಾಡಿದ್ದು, ನಮ್ಮದೇ ಪಿಕ್ಚರಲ್ಲ. ಸೊ ಹಾಗಾಗಿ ಹೌದು, ಅದೇನೆಂದರೆ ಬಿಸಿಲೇ ಇರಲಿ ಮರಳೆ ಬಿಸಿಲೇ ಇರಲಿ ಮಳೆನೇ ಇರಲಿ ಅಂತ ಹೇಳಿ ನಾವು ಬೆಟ್ಟದ ಟೈಮಲ್ಲಿ ಒಂದು ಹಾಡಿತ್ತು. ಸೊ ಆ ಹಾಡಲ್ಲಿ ಎಸ್ ಪಿ ಸರ್ ಹಾಡ್ತಾರೆ, ನಾನು ಹಾಡ್ತೀನಿ. ಅದಾದ ನಂತರ ನನ್ನ ಸಿನಿಮಾಗೆ ಯಾವತ್ತೂ ಎಸ್ ಪಿ ಸರ್ ಹಾಡಿರಲಿಲ್ಲ. ಆವಾಗಲೇ ಹೇಳಿದಂಗೆ ಮೈಕಲ್ಲಿ ಅದೊಂದು ಯೂನಿಕ್ ವಾಯ್ಸ್, ಎಷ್ಟೋ ವರ್ಷಗಳಿಂದ ಎಲ್ಲ ನಟರಿಗೂ ಹಾಡ್ತಾ ಬಂದಿದ್ದಾರೆ. ಸೊ ಆ ಅಪರ್ಚುನಿಟಿ ನನಗೂ ಸಿಕ್ತು, ಅವ್ರು ನನಗೊಂದು ಹಾಡಾಡಿದ್ದಾರೆ. ಆ್ಯಂಡ್ ಬಾಲಸುಬ್ರಹ್ಮಣ್ಯಂ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರೊಬ್ಬರು ಲೆಜೆಂಡ್ರಿ ಸಿಂಗರ್. ಸೊ ಅವರ ವಾಯ್ಸಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಹಾಂ, ಇಲ್ಲ ನಾನು ನಾನದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ಪಾತ್ರಗಳು ಈ ಥರ ಇದೆ ಅಂತ ಡಿಸೈಡ್ ಆದಾಗ ರಾಧಾ ಕೃಷ್ಣ ಮತ್ತು ಗೋವಿಂದಣ್ಣ ಅಶ್ವಿನಿ ಎಲ್ಲರೂ ಕೂತ್ಕೊಂಡು ಯಾವ್ಯಾವ ಕ್ಯಾರೆಕ್ಟರ್ ಯಾರ್ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಯ್ಕೆಗಳು ಬರ್ತಾ ಇತ್ತಲ್ಲ ಚಾಯ್ಸ್ಗೆ. ಸೊ ಹಾಗಾಗಿ ಪ್ರಕಾಶ್ ರಾಜ್ ಅವ್ರು ನಿಮ್ಗೆ ಹೇಳಿದಂಗೆ ಅವ್ರು ಕತೆ ಕೇಳಿದ್ರು, ಇನ್ಫ್ಯಾಕ್ಟ್ ಅವ್ರು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಅವ್ರು ಇಷ್ಟಪಟ್ಟು ಹೇಳಿದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ, ಅದು ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಟು ಮಿಸ್ಟರ್ ಪ್ರಕಾಶ್ ರಾಜ್, ಯಾಕಂದರೆ ಅವರು ಒಪ್ಕೊಂಡು ಸಿನಿಮಾ ಮಾಡಿದ್ರು. ಅದಾದಮೇಲೆ ಹೇಳಿದಂಗೆ ರಾಜ್ ಶೆಟ್ಟಿ ಅವರಿರ್ಬೋದು, ನಮ್ಮ ಸಾಧು ಅವರಿರ್ಬೋದು, ಸಾಧು ಸರ್ ಅಷ್ಟೇ, ಅಫ್ಕೋರ್ಸ್ ಸ್ನೇಹ ಇದೆ, ವರ್ಷಾನ್ಗಟ್ಟಲೆ ಅದ ಸಂಬಂಧ ಇದೆ. ನನಗೋಸ್ಕರ ಮಾಡ್ತಾರೆ ಅನ್ನೋದು ಬೇಡ, ಸಿನಿಮಾ ಕತೆ ಕೇಳಿ, ಸಿನಿಮಾದಲ್ಲಿ ನೀವು ಚೆನ್ನಾಗಿ ಕಾಣ್ತೀರ, ಚೆನ್ನಾಗಿರುತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು. ಸೊ ಎವ್ರಿ ಕ್ಯಾರೆಕ್ಟರ್ ಇನ್ಫ್ಯಾಕ್ಟ್ ಪ್ಲೀಸ್ ವಾಚ್ ಇಟ್, ನೀವು ನೋಡಬೇಕು ಹೇಗಿದೆ ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ನಮಗೆ ತುಂಬ ಇಷ್ಟ ಆಗಿದೆ, ಬಟ್ ಅಫ್ಕೋರ್ಸ್ ನಾಳೆ ಬಂದು ಅದು ಜನತೆಗೆ ಬಿಟ್ಟಿರೋದು, ಅವ್ರು ಖಂಡಿತ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi, ellarigoo olladagi. Jai Hind, Jai Bhuvaneshwar.